ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಮಂತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಬಿಗ್ ಅನೌನ್ಸ್ಮೆಂಟ್ನ ಮಾಡ್ತಾ ಇದ್ದೀನಿ. ಅದೇ ಥರ ನೀವೇನಾದರೂ ಅಪ್ಸ್ಟಾಕಲ್ಲಿ ಟ್ರೇಡಿಂಗ್ ಅಕೌಂಟ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ಥರ ನೀವು ಟ್ರೇಡಿಂಗ್ ಅಕೌಂಟ್ನ ಓಪನ್ ಮಾಡ್ಬೋದು ಅಥವಾ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಸೊ ಮೊದಲನೇ ಅನೌನ್ಸ್ಮೆಂಟ್ ಬಂದುಬಿಟ್ಟು, ನಿಮ್ಮ ವೆಲ್ತ್ ಇನ್ಫೋ ಚಾನಲ್ ಅಪ್ಸ್ಟಾಕ್ ಅವ್ರ ಜೊತೆ ಅಫಿಷಿಯಲ್ ಆಗಿ ಪಾರ್ಟ್ನರ್ ಆಗಿದೆ. ಆ ಮೂಲಕ ನೀವೇನಾದರೂ ಅಕೌಂಟ್ನ ಓಪನ್ ಮಾಡಬೇಕಂತ ಮಾಡಿದರೆ ಅಪ್ಸ್ಟಾಕ್ ಅವ್ರಲ್ಲಿ ನಮ್ಮ ಥ್ರೂ ಓಪನ್ ಮಾಡ್ಬೋದು. ನಿಮಗೆ ಎಲ್ಲ ರೀತಿಯ ಸಪೋರ್ಟ್ ಕೂಡ ವೆಲ್ತ್ ಇನ್ಫೋ ಚಾನಲಿಂದ ನಿಮಗೆ ಸಿಗುತ್ತೆ. ಅದೇ ಥರ ಎರಡನೇದಾಗಿ, ಅಪ್ಸ್ಟಾಕ್ ಅವರು ನಮಗೆ ಆಫರ್ ಮಾಡಿದ್ದಾರೆ, ನಮ್ಮಂಡ್ರಲ್ಲಿ ಯಾರಾದರೂ ಅಕೌಂಟ್ನ ಓಪನ್ ಮಾಡಿಸಿದರೆ, ಟ್ರೇಡಿಂಗ್ ಅಕೌಂಟ್ನ ಓಪನ್ ಮಾಡಿಸಿದರೆ, ಅವರಿಗೆ ಬ್ರೋಕರೇಜ್ ಮೇಲೆ 500 ರೂಪಾಯಿಗಳ ವಿನಾಯಿತಿಯನ್ನು ಅವರು ಅಪ್ಸ್ಟಾಕ್ ಅವರು ಕೊಡಲು ಸಿದ್ಧರಾಗಿದ್ದಾರೆ. ಈ ಒಂದು ವಿನಾಯಿತಿ ಯಾರಾದರೂ ನಮ್ಮ ಅಂಡ್ರಲ್ಲಿ ಅಕೌಂಟ್ನ ಓಪನ್ ಮಾಡಿಸಿದರೆ ಅವ್ರಿಗೆ ಮಾತ್ರ ಲಭ್ಯವಿರುತ್ತೆ. ಅವರಿಗೆ ಕಂಪ್ಲೀಟ್ ಸಪೋರ್ಟ್ ಕೂಡ ವೆಲ್ತ್ ಇನ್ಫೋಯಿಂದ ಸಿಗುತ್ತೆ. ಅದೇ ಥರ ಹಾಗೆ ನಮ್ಮ ವೆಲ್ತ್ ಇನ್ಫೋ ಚಾನಲಿಂದ ಕೂಡ ನಾವು ನಮ್ಮಂಡ್ರಲ್ಲಿ ಯಾರಾದರೂ ಅಕೌಂಟ್ನ ಓಪನ್ ಮಾಡಿಸಿದರೆ ಅವರಿಗೆ ಕೆಲವೊಂದು ಆಫರ್ಗಳನ್ನು ಕೊಡ್ತಾ ಇದ್ದೀವಿ ಅಪ್ಸ್ಟಾಕಲ್ಲಿ. ಸೊ ನಿಮಗೆ ಈ ಒಂದು ಅಕೌಂಟ್ನ ಯಾವ ಥರ ಓಪನ್ ಮಾಡಬೇಕಂತ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ, ನಿಮಗೆ ಇಂಟ್ರೆಸ್ಟ್ ಇತ್ತು ನೀವು ಅಕೌಂಟ್ ಓಪನ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ರೆ, ನಮಗೆ ಕೆಲವೊಂದು ಡೀಟೇಲ್ಸ್ಗಳನ್ನು ಏನೇನು ಬೇಕಾಗುತ್ತೆ ಡೀಟೇಲ್ಸ್ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲದಲ್ಲಿ ನೆಕ್ಸ್ಟ್ ಹೇಳ್ತೀನಿ. ಎಲ್ಲ ಡೀಟೇಲ್ಸ್ಗಳನ್ನು ನಾನು ಒಂದು ವಾಟ್ಸಪ್ ನಂಬರ್ಗೆ ನೀವು ಕಳಿಸಿದರೆ ಸಾಕು, ನಾನು ನಿಮ್ಮ ಬದಲಾಗಿ ಅಕೌಂಟ್ನ ಓಪನ್ ಮಾಡಿಕೊಡ್ತೀನಿ. ಅದೇ ಥರ ನೀವೇನಾದರೂ ಹೊಸಬರಾಗಿದ್ದರಪ್ಪ ಅಂತಂದರೆ, ಅವರಿಗೆ ಪ್ಲಾಟ್ಫಾರ್ಮ್ನ ರಿಲೇಟೆಡ್ ಎಲ್ಲ ವೀಡಿಯೋಸ್ ಕೂಡ ನಾನು ನಿಮಗೆ ಕಳಿಸ್ತೀನಿ. ಈ ಒಂದು ಅಪ್ಸ್ಟಾಕ್ ಯಾವ ಥರ ವರ್ಕ್ ಆಗುತ್ತೆ, ಪ್ಲಾಟ್ಫಾರ್ಮ್ನ ಬೈ ಆ್ಯಂಡ್ ಆರ್ಡರ್, ಸೆಲ್ ಆರ್ಡರ್ ಯಾವ ಥರ ಪ್ಲೇಸ್ ಮಾಡಬೇಕು, ಎಲ್ಲ A to Z ಇನ್ಫಾರ್ಮೇಷನ್ ನಿಮಗೆ ವಿಡಿಯೋ ಟ್ಯುಟೋರಿಯಲ್ ಮೂಲಕ ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ಅದೇ ಥರ ನೀವೇನಾದರೂ ಇಂಟ್ರಾಡೇ ಸ್ಟ್ರಾಟಜೀಸ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವುದೇ ಒಂದು ಸ್ಟ್ರಾಟಜೀಸ್ನ ನೀವೇನಾದರೂ ಡಿಸ್ಕಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಮ್ಮ ಜೊತೆ ನೀವು ಫೀಲ್ ಫ್ರೀಯಾಗಿ ಡಿಸ್ಕಸ್ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಕ್ವರೀಸ್, ಈ ಒಂದು ಪ್ಲಾಟ್ಫಾರ್ಮ್ ಅಪ್ಸ್ಟಾಕ್ನ ಯಾವ ಥರ ಯೂಸ್ ಮಾಡಬೇಕು ಒಂದು ಫ್ಯೂಚರಲ್ಲಿ ಏನೇ ಒಂದು ಬಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವೆಲ್ಲದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಸೊ ವೀಕ್ಷಕರೇ, ನೀವೇನಾದರೂ ಈ ಒಂದು ಅಕೌಂಟ್ನ ಓಪನ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ, ನಿಮ್ಮ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಈ ಒಂದು ಸಬ್ಸ್ಕ್ರೈಬ್ ಬಟನ್ನ ಕೆಳಗಡೆ ಕಾಣ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಈ ಒಂದು ಲಿಂಕ್ ಕಾಣಿಸುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅದೊಂದು ಅಪ್ಸ್ಟಾಕ್ನ ಅಫಿಷಿಯಲ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನೀವು ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಅದೇ ಥರ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಅಕೌಂಟ್ ಓಪನ್ ಮಾಡಿಸ್ಬೇಕಕ್ಕಿಂತ ಮುಂಚೆ ನೀವು ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ನೀವು ರೆಡಿಯಾಗಿ ಇಟ್ಕೊಂಡು ನೀವು ಅದರ ಸಿಸ್ಟಮ್ ಮುಂದೆ ಕೂತ್ರೆ ನಿಮಗೆ 10 ನಿಮಿಷದಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ಭಾಳ ಟೈಮ್ ತೊಗೊಳ್ಳಲ್ಲ. ಏನೇನು ಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಪ್ಯಾನ್ ಕಾರ್ಡ್ದು ಫಸ್ಟ್ ಬಂದುಬಿಟ್ಟು, ಪ್ಯಾನ್ ಕಾರ್ಡ್ದು ನೀವು PDF ಫೈಲ್ ಅಥವಾ ಇಮೇಜ್ ಫೈಲ್ ಕ್ಲಿಯರ್ ಆಗಿರಬೇಕು. ಎಲ್ಲ ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗಿರಬೇಕು. ಅಡ್ರೆಸ್ ಪ್ರೂಫ್ಗೆ ನೀವು ಡ್ರೈವಿಂಗ್ ಲೈಸೆನ್ಸನ್ನು ಕೊಡ್ಬೋದು, ಫೋಟೋ ಇಲ್ಲ ನಿಮ್ಮದು ಪಾಸ್ಪೋರ್ಟ್ ಫೋಟೋ ಅಥವಾ ವೋಟರ್ ಐ ಡಿ ಕಾರ್ಡು ಕೂಡ ನೀವು ಎಕ್ಸೆಪ್ಟ್ ಮಾಡ್ತಾರೆ. ನಿಮ್ಮದು ಒಂದು ಕ್ಲಿಯರ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ನಿಮ್ಮ ಫೋಟೋ ಕೂಡ ರೆಡಿಯಾಗಿಟ್ಕೋಬೇಕು. ಅದೇ ಥರ ನೀವು ಬ್ಯಾಂಕ್ ಡೀಟೇಲ್ಸ್ಗೆ ನಿಮ್ಮದು ಪಾಸ್ಬುಕ್ದು ಫಸ್ಟ್ ಪೇಜ್ ಫೋಟೋನ ಕಳಿಸ್ಬೋದು, ಇಲ್ಲ ಚೆಕ್ಬುಕ್ ಫೋಟೋ ಕಳಿಸ್ಬೋದು, ಇಲ್ಲಾಂತಂದರೆ ಲಾಸ್ಟ್ 6 ಮಂತ್ಸ್ ಸ್ಟೇಟ್ಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮದೊಂದು ಕ್ಲಿಯರ್ ವೈಟ್ ಪೇಜಲ್ಲಿ ನಿಮ್ಮದೊಂದು ಸಿಗ್ನೇಚರ್ ಬರೀಬೇಕು. ನೀವು ಬ್ಯಾಂಕಲ್ಲಿ ಯಾವ ಥರ ಸಿಗ್ನೇಚರ್ ಮಾಡಿರ್ತೀರ ಆ ಥರ ಸಿಗ್ನೇಚರ್ನ ನೀವು ವೈಟ್ ಪೇಜಲ್ಲಿ ಬರೆದು ಅದರದ್ದು ಒಂದು ಇಮೇಜನ್ನು ತೊಗೊಂಡು ಈ ಎಲ್ಲ ಇಮೇಜ್ಗಳ ಜೊತೆ ನೀವು ರೆಡಿಯಾಗಿದ್ದರೆ ನಿಮಗೆ ಅಕೌಂಟ್ ಓಪನಿಂಗು ಕೇವಲ 10 ನಿಮಿಷದಲ್ಲಿ ನಿಮ್ಮ ಅಕೌಂಟು ಆ್ಯಕ್ಟಿವೇಷನ್ ಆಗುತ್ತೆ. ಸೊ ಬನ್ನಿ ನೋಡೋಣ. ಫಸ್ಟು ನೀವೇನಾದರೂ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಮದು ಇಮೇಲ್ ಐ ಡಿ ಎಂಟರ್ ಮಾಡಬೇಕು, ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಬೇಕು, ಮತ್ತು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಸೊ ನೀವು ಇಲ್ಲಿ ಪಾಸ್ವರ್ಡ್ ಯಾವುದನ್ನು ನೀವು ಎಂಟರ್ ಮಾಡ್ತೀರಿ ಅದನ್ನು ದಯವಿಟ್ಟು ಒಂದು ಪೇಜಲ್ಲಿ ಬರ್ಕೊಂಬಿಡಿ. ಏನು ಪಾಸ್ವರ್ಡ್ನ ಎಂಟರ್ ಮಾಡ್ತೀನಿ ಅಂತೇಳಿ ಕೆಲವೊಂದು ಟೈಮ್ ನಾವು ಸುಮ್ಮನೆ ಏನೋ ಒಂದು ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇರ್ತೀವಿ, ಮತ್ತು ಇಲ್ಲ ಇಲ್ಲ ಅಂತಂದರೆ ನಿಮಗೆ ಮತ್ತೆ ಫಾರ್ಗೆಟ್ ಪಾಸ್ವರ್ಡ್ ಅವೆಲ್ಲ ಮಾಡ್ಕೊಂತ ಕೊಡಬೇಕಾಗತ್ತೆ. ಸೊ ಫಸ್ಟು ಸೈನಪ್ ಪೇಜಲ್ಲಿ ನಿಮ್ಮದು ಇಮೇಲ್ ಐ ಡಿ ಮತ್ತು ಈ ಮೊಬೈಲ್ ನಂಬರು. ನನಗೆ ಕೇಳಿದರೆ ಫಸ್ಟ್ ಮೊಬೈಲ್ ನಂಬರ್ ಏನು ಎಂಟರ್ ಮಾಡ್ತಿರಲ್ಲ, ಈ ಒಂದು ಮೊಬೈಲು ನಿಮ್ಮ ಆಧಾರ್ಗೆ ಯಾವ ಮೊಬೈಲ್ ಲಿಂಕ್ ಆಗಿದೆ ಆ ಮೊಬೈಲನ್ನ ನೀವು ಕೊಟ್ಟರೆ ಇಲ್ಲಿ ತುಂಬ ಫಾಸ್ಟಾಗಿ ಅಕೌಂಟ್ ಆ್ಯಕ್ಟಿವೇಷನ್ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಆಧಾರ್ ಲಿಂಕ್ ಆಗಿರಲಿಲ್ಲ ಅಂತಂದರೆ ನೀವು ಸಪ್ರೇಟಾಗಿ ಮತ್ತೆ ಅದನ್ನು ಪ್ರಿಂಟೌಟ್ ತೆಗೆದು ಕೊರಿಯರ್ ಮಾಡಬೇಕಾಗತ್ತೆ. ಸೊ ನೀವೆಲ್ಲ ಈ ಡೀಟೇಲ್ಸನ್ನು ಎಂಟರ್ ಮಾಡಿದ್ಮೇಲೆ ಸೈನಪ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನಿಮಗೆ ಇಲ್ಲಿ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ನೀವು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು, ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕ್ಲಿಕ್ ಅಂತೇಳಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ನೀವು ನೆಕ್ಸ್ಟ್ ಬಟನ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಮೇಲೆ ಎಂಟರ್ ಕ್ಲಿಕ್ ಮಾಡಿದರೆ ಅದು ನಿಮ್ಮದು ಡೀಟೇಲ್, ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಅಲ್ಲಿ ಪ್ಯಾನ್ ಕಾರ್ಡಲ್ಲಿ ಏನಿರುತ್ತಲ್ಲ ಅದನ್ನೆಲ್ಲ ತಾನೇ ಫೆಚ್ ಮಾಡುತ್ತೆ. ಇಲ್ಲಿ ನಿಮ್ಮ ತಾಯಿ ಹೆಸರನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ಥರ ಇಲ್ಲಿ ನಿಮ್ಮ ಜೆಂಡರ್ನ ಸ್ಪೆಸಿಫೈ ಮಾಡಬೇಕು, ಮತ್ತು ನೀವು ಪೊಲಿಟಿಕಲಿ ಇನ್ಫ್ಲುಯೆನ್ಸ್ ಇದೆ ನೋ ಅಂತ ಹಾಕಿ, ಜೆಂಡರ್ ಮೇಲ್ ಫಿಮೇಲು, ಮತ್ತು ಮ್ಯಾರಿಡ್ ಸ್ಟೇಟಸ್ಸು, ನೀ ಏನು ಸಿಂಗಲ್ಲ ಮ್ಯಾರಿಡ ಅಂತೇಳಿ ಎರಡನ್ನು ಅಪ್ಡೇಟ್ ಮಾಡಬೇಕು. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದೇ ಥರ ನಿಮಗೆ ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸ್ನ ನೀವು ಇಲ್ಲಿ ಡೀಟೇಲ್ನ ಎಂಟರ್ ಮಾಡಬೇಕು.
ಮತ್ತು ನಿಮ್ಮದು ಏನು ಆಕ್ಯುಪೇಷನ್, ಏನು ಪ್ರೈವೇಟ್ ಸೆಕ್ಟರ್ ಸ್ಟೂಡೆಂಟಾ, ಎಲ್ಲವನ್ನ ಡೀಟೇಲ್ಸ್ ನಿಮಗೆ ಕೆಳಗಡೆ ಡ್ರಾಪ್ ಡೌನಲ್ಲಿರುತ್ತೆ, ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಂತ ಹೋಗಬೇಕು. ಮತ್ತು ನಿಮ್ಮದು ಆ್ಯನ್ಯುವಲ್ ಇನ್ಕಮು, ಅದಾದಮೇಲೆ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇವೆಲ್ಲವನ್ನ ಡೀಟೇಲ್ಸ್ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಗ್ರೇಟ್ ಗೋಯಿಂಗ್ ಲೆಟ್ಸ್ ಗೆಟ್ ಯು ಸ್ಟೇ ಸೆಟಪ್ ಅಂತೇಳಿ ಒಂದು ಮೆಸೇಜ್ ಬರುತ್ತೆ. ಮತ್ತು ಇಲ್ಲಿ ಪಿಕ್ ಸೆಗ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ನೀವು ಎರಡು ಆಪ್ಷನ್ನ ಕೊಡ್ತಾರೆ ನಿಮಗೆ. ನಿಮಗೆ ಇದರಲ್ಲಿ ಅಪ್ಸ್ಟಾಕಲ್ಲಿ ನೀವು ಕಂಪ್ಲೀಟ್ ಪ್ಯಾಕೇಜ್ ಬೇಕಿದ್ರೆ ತೊಗೊಳ್ಬೋದು. ನೀವೇನಾದರೂ ಕಮೋಡಿಟೀಸ್ನ ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಇದನ್ನು ಕಮೋಡಿಟಿ ಬಾಕ್ಸ್ನ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ. ಕಮೋಡಿಟಿಗೆ ಎಕ್ಸ್ಟ್ರಾ ಪ್ರೈಸ್ ಇರುತ್ತೆ ಎಲ್ಲ ಕಡೆಯೂ ಅಷ್ಟೇ. ಬೇರೆ ಬೇರೆ ಎಲ್ಲ ಬ್ರೋಕರ್ ಕೂಡ ಕಮೋಡಿಟಿಗೆ ಬೇರೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ ಎಕ್ಸ್ಟ್ರಾ. ಇಲ್ಲ ಸರ್, ಕಮೋಡಿಟೀಸ್ನ ಒಂದು ಬೇಡ, ನಾವು ಕಮೋಡಿಟೀಸ್ನ ನಾವು ಯೂಸ್ ಮಾಡಲ್ಲ ಅಂತಂತಂದರೆ ನಿಮಗೆ ಬೇರೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ. ಈ ಒಂದು ಬಾಕ್ಸ್ನ ಅನ್ಟಿಕ್ ಮಾಡಿ. ನೀವು ಕಮೋಡಿಟೀಸ್ನ ತೆಗೆದ್ರೆ ನಿಮಗೆ 354 ರೂಪಾಯಿ ಆಗುತ್ತೆ. ಇಲ್ಲಿ ಒಂದು ಪ್ರೊಮೋ ಕೋಡ್ ಬರುತ್ತೆ, ಅದು ಕೂಡ ನಿಮಗೆ 100 ರುಪೀಸ್ ಬ್ರೋಕರೇಜಲ್ಲಿ ಡಿಸ್ಕೌಂಟ್ನ ಅವ್ರು ಕೊಡ್ತಾರೆ. ಇದ್ರ ಮೇಲೆ ಅಪ್ಲೈ ಪ್ರೊಮೋ ಕೋಡ್ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ನೀವೇನಾದರೂ ಕಂಪ್ಲೀಟ್ ಫ್ಯೂಚರ್ನ ತೊಗೊಂಡಿದ್ರೆ ವಿತ್ ಕಮೋಡಿಟೀಸ್ ಫ್ಯೂಚರ್ಸ್ ತೊಗೊಂಡಿದ್ರಪ್ಪ ಅಂದರೆ ನಿಮಗೆ 531 ರೂಪಾಯಿ ಆಗುತ್ತೆ. ಇಲ್ಲಿ ಅಪ್ಲೈ ಪ್ರೊಮೋ ಕೋಡ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎರಡು ಪ್ರೊಮೋ ಕೋಡ್ ಕೊಡ್ತಾನೆ. ಒಂದು 50 ರುಪೀಸ್ ಕ್ಯಾಶ್ ಬ್ಯಾಕನ್ನು ತೊಗೊಳ್ಬೋದು, ಇಲ್ಲ 100 ರುಪೀಸ್ ಬ್ರೋಕರೇಜಲ್ಲಿ ಅವ್ರು ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ. ಟೋಟಲಾಗಿ ನೀವೇನಾದರೂ ನಮ್ಮ ಅಂಡರಲ್ಲಿ ನೀವೇನಾದರೂ ಅಕೌಂಟ್ ಓಪನ್ ಮಾಡಿಸಿದರೆ ನಿಮಗೆ ಒಂದು ಬ್ರೋಕರೇಜ್ ಇದು ಈ ಒಂದು ಕೂಪನ್ ಕೋಡ್ ಕೂಡ ಸಿಗುತ್ತೆ ನಿಮಗೆ. ಮತ್ತು 500 ರುಪೀಸ್ ಟೋಟಲ್ ಓವರಾಲ್ ಆಗಿ ನಿಮಗೆ 600 ರುಪೀಸ್ ಒಂದು ಆಫರ್ನ ವೆಲ್ತ್ ಇನ್ಫೋ ಕಡೆಯಿಂದ ನಿಮಗೆ ಸಿಗುತ್ತೆ. ಅದೇ ಥರ ನೀವು ಪೇಮೆಂಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಿಮಗೆ ಎರಡು ಆಪ್ಷನ್ನ ಕೊಡ್ತಾನೆ. ಒಂದು ಪೇಟಿಎಮ್ ಕೊಡ್ತಾನೆ, ಇನ್ನೊಂದು ರೆಸರ್ ಪೇ ಅಂತಿದೆ. ಇಲ್ಲಿ ನಿಮಗೆ ಕಾರ್ಡು, ನೆಟ್ ಬ್ಯಾಂಕಿಂಗು, ವ್ಯಾಲೆಟು, ಯು ಪಿ ಐ, QR ಭಾಳಷ್ಟು ಆಪ್ಷನ್ ಇದೆ. ನಿಮಗೆ ಯಾವುದ್ಯಾವ್ದು ಕನ್ವೀನಿಯಂಟ್ ಇದೆ ಅದ್ರ ಥ್ರೂ ನೀವು ಪೇಮೆಂಟ್ನ ಮಾಡ್ಬೋದು. ನೀವು ಪೇಮೆಂಟ್ ಎಲ್ಲ ಮಾಡಿದಮೇಲೆ ಇಲ್ಲಿ ಒಂದು ಮೆಸೇಜ್ ಬರುತ್ತೆ, ಥ್ಯಾಂಕ್ಸ್ ಫಾರ್ ಯುವರ್ ಪೇಮೆಂಟ್ ಅಂತೇಳಿ. ಪಿಕ್ ಬ್ರೋಕರೇಜ್ ಪ್ಲ್ಯಾನ್ ಅಂತೆ ಒಂದು ಮೆಸೇಜ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಇಲ್ಲಿ ಎಲ್ಲ ಗೊತ್ತಿದೆ ನಿಮಗೆ, ಭಾಳಷ್ಟು ಜನ ಇವತ್ತಿನ ದಿನ ಲಿವ್ರೇಜನ್ನು ಕೊಡ್ತಿದ್ದಾರೆ. ಸೊ ಅವರು ಕೂಡ ಅಷ್ಟೇ, ನಿಮಗೆ 20 ಟೈಮ್ಸ್ ಲಿವ್ರೇಜ್ ಬೇಕಾ ಅಥವಾ 30 ಟೈಮ್ಸ್ ಲಿವ್ರೇಜ್, 25 ಟೈಮ್ಸ್ ಲಿವ್ರೇಜ್ ಬೇಕಿತ್ತಂದರೆ ನಿಮಗೆ ಒಂದು ಪರ್ ಆರ್ಡರ್ 30 ರುಪೀಸ್ ಆಗುತ್ತೆ. ಇಲ್ಲಾಂತಂದರೆ ನಿಮಗೆ ಬರೀ 20 ಎಕ್ಸ್ ಲಿವ್ರೇಜ್ ಬೇಕಂತಂದರೆ ನಿಮಗೆ 20 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇದು ತುಂಬಾ ಕಡಿಮೆ ಆಗಿರ್ತಕ್ಕಂಥ ಬ್ರೋಕರೇಜು. ಸೊ ಇಲ್ಲಿ ನಿಮಗೆ ಅಪ್ಲೋಡ್ ಪ್ರೂಫ್ಸನ್ನು ಕೇಳ್ತಿದ್ದಾನೆ, ಯಾವ್ಯಾವ ಪ್ರೂಫ್ಸನ್ನು ನೀವು ಕೊಡಬೇಕಂತೇಳಿ. ನಾನು ಮೊದಲೇ ನಿಮ್ಗೆ ಹೇಳಿದೆ, ಅವೆಲ್ಲವನ್ನು ಒಂದೊಂದಾಗಿ ನೀವು ಅಪ್ಲೋಡ್ ಮಾಡ್ಕೊತ ಹೋಗ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ಥರ ಆಧಾರ್ ಕಾರ್ಡು, ಮತ್ತು ನಿಮ್ಮದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, ಅಡ್ರೆಸ್ ಪ್ರೂಫ್ದು, ಮತ್ತು ಇನ್ಕಮ್ ಪ್ರೂಫು, ಮತ್ತು ಒಂದು ಫೋಟೋ, ಇವೆಲ್ಲವನ್ನು ನೀವು ಅಪ್ಲೋಡ್ ಮಾಡ್ಕೊತ ಹೋಗ್ಬೇಕು. ಮತ್ತು ನಿಮ್ಮ ಸಿಗ್ನೇಚರ್ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಆದಮೇಲೆ ಅಪ್ಲೋಡ್ ಮಾಡಿದಮೇಲೆ ಒಂದು ಸಲ ನಿಮಗೆ ರಿವ್ಯೂ ಮಾಡೋಕ್ಕೆ ಕೊಡ್ತಾನೆ. ಏನೇನು ಫಾರ್ಮ್ನ ನೀವು ಅಪ್ಲೋಡ್ ಮಾಡಿದ್ದೀರಾ ಅದನ್ನು ನೀವು ರಿವ್ಯೂ ಮಾಡಬೇಕಾಗತ್ತೆ. ರಿವ್ಯೂ ಎಲ್ಲ ಆದಮೇಲೆ ನಿಮಗೆ ಎರಡು ಆಪ್ಷನ್ ಬರುತ್ತೆ. ಒಂದು ಸೈನ್ ವಿತ್ ಆಧಾರ್ OTP, ಮೊಬೈಲ್ ಆ್ಯಂಡ್ ಆಧಾರ್ ನಂಬರ್ ಲಿಂಕ್ ಆಗಿರಲಿಲ್ಲ ಅಂತಂದರೆ ನೀವೇನು ಮಾಡಬೇಕು, ಆ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೊರಿಯರ್ ಮಾಡಬೇಕಾಗತ್ತೆ ಅವ್ರ ಮುಂಬೈ ಅಡ್ರೆಸ್ಸಿಗೆ. ನಿಮ್ಮ ಮೊಬೈಲ್ ನಂಬರ್ ಆಧಾರ್ಗೆ ಏನಾದರೂ ಲಿಂಕ್ ಆಗಿತ್ತಪ್ಪ ಅಂತಂದರೆ ನಿಮಗೆ ಇಮಿಡಿಯೇಟಾಗಿ ಎಲ್ಲ ಆ್ಯಕ್ಟಿವೇಷನ್ ಪ್ರೊಸೆಸ್ ಆಗುತ್ತೆ. ತುಂಬ ಫಾಸ್ಟಾಗಿ ನೀವು ಈ 10 ನಿಮಿಷದಲ್ಲಿ ನಿಮ್ಮ ಒಂದು ಏನು ಅಪ್ಸ್ಟಾಕ್ನ ಅಕೌಂಟ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಈ ಒಂದು ವೀಡಿಯೋನ ಇನ್ನೊಂದು ಸಪ್ರೇಟಾಗಿ ನಾನು ಮಾಡ್ತೀನಿ ಕಂಪ್ಲೀಟ್, ಯಾವ ಥರ ಮಾಡಬೇಕಂತೇಳಿ. ಇವತ್ತಿನ ದಿನ ನಾನು ಇವತ್ತಿನ ನಾವು ಒಂದು ಅನೌನ್ಸ್ಮೆಂಟ್ನ ಮಾಡ್ಬೋದಾಗಿತ್ತು. ಮತ್ತು ಈ ಒಂದು ಅಪ್ಸ್ಟಾಕ್ ಪ್ರೊಸೆಸ್ನ ಯಾವ ಥರ ಕ್ಯಾರಿ ಮಾಡಬೇಕಂತೇಳಿ ನಾನು ಇವನ್ನು ತಿಳಿಸೋದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡಿದೆ. ಅದೇ ಥರ ನಿಮಗೆ ಎಲ್ಲೇ ಏನೇ ಸ್ಟ್ರಕ್ ಆದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವೇನಾದರೂ ನಮ್ಮ ಥ್ರೂ ಈ ಒಂದು ಇಮೇಲ್ ಐ ಡಿ, ನಮ್ಮ ಒಂದು ಲಿಂಕ್, ಅಫಿಷಿಯಲ್ ಲಿಂಕ್ ಇದೆಯಲ್ಲ, ಅದ್ರ ಥ್ರೂ ನೀವೇನಾದರೂ ಓಪನ್ ಮಾಡಿಸಿದರೆ ನೀವು ಎಲ್ಲೇ ಸ್ಟ್ರಕ್ ಆದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಓಪನ್ ಮಾಡೋದಕ್ಕೆ ಅಂತಂದರೆ, ನಿಮಗೆ ಅಕೌಂಟ್ ಓಪನ್ ಮಾಡೋಕ್ಕೆ ಅಂದರೆ ಅವೆಲ್ಲ ಡೀಟೇಲ್ಸನ್ನು ನಮಗೆ ಕಳಿಸಿದರೆ ಸಾಕು. ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಕೊಟ್ಟರೆ ನಾವು ಕೂಡ ನಿಮ್ಮ ಅದನ್ನು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ. ಈ ಥರ ಆಗಿ ನೀವು ಈ ಒಂದು ಅಪ್ಸ್ಟಾಕಲ್ಲಿ ಮನೆಯಲ್ಲೇ ಕೂತು 10 ನಿಮಿಷದಲ್ಲಿ ಒಂದು ಆ್ಯಕ್ಟಿವೇಷನ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಇದಾಗಿತ್ತು ಇವತ್ತು ನಾನು ನಿಮಗೆ ಅಪ್ಸ್ಟಾಕ್ ಯಾವ ಥರ ನೀವು ಟ್ರೇಡಿಂಗ್ ಅಕೌಂಟ್ನ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನೀವು ಟ್ರೇಡಿಂಗ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಅದೇ ಥರ ನಾವು ಅಪ್ಸ್ಟಾಕ್ ಜೊತೆ ಅಫಿಷಿಯಲ್ ಪಾರ್ಟ್ನರ್ ಆಗಿದ್ದೀವಿ. ನಿಮಗೆ ಮುಂಬರೋ ದಿನಗಳಲ್ಲಿ ಏನೇ ಒಂದು ರೀತಿ ಕ್ವರೀಸ್, ಏನೇ ಕನ್ಸರ್ನ್ ಇದ್ದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಅಂಡ್ರಲ್ಲಿ ನೀವೇನಾದರೂ ಅಪ್ಸ್ಟಾಕ್ ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಎಲ್ಲ ರೀತಿಯ ಒಂದು ಫ್ಯೂಚರ್ಸ್ ನಿಮಗೆ ಸಿಗುತ್ತೆ. ನಿಮ್ಮ ಟ್ರೇಡಿಂಗ್ ರಿಲೇಟೆಡ್ ಆಗಿರ್ಬೋದು, ಮತ್ತು ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ ರಿಲೇಟೆಡ್ ಏನೇ ಕ್ವರಿಸಿದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನೀವೇನಾದರೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ನಾನು ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಲೈಕ್ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.